ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಭಾರಿ ಹಿನ್ನಡೆ. ಇದರಿಂದ ಗಲಿಬಿಲಿಗೊಂಡಂಥ RSS ನಾಯಕರು ಈಗ ಕರ್ನಾಟಕ ರಾಜ್ಯದಲ್ಲಿ BJP ಹೇಗೆ ಬಲಪಡಿಸಬೇಕು, BJP ಅಧಿಕಾರಕ್ಕೆ ಹೆಂಗೆ ತರಬೇಕು ಅನ್ನೋದು ಬಹಳ ಕುತೂಹಲವಾಗಿ ಗರಗರಿಯಾದ ಬಟ್ಟೆ ಹಾಕ್ಕೊಂಡು ಮೀಟಿಂಗ್ ಮಾಡಕತ್ತಾರ. ಆದರೆ ಅಲ್ಲಿ ನಿರ್ಮಲ್ ಕುಮಾರ್ ಖುರಾನ ಮತ್ತು ಅರುಣ್ ಕುಮಾರ್ 1-3 ಸರ್ವೆ ಮಾಡಿದಾಗೂ ಸಹಿತ BJPಗೆ 50-60 ಶಾಸಕರು ಸೋಲನ್ನು ಅನುಭವಿಸುತ್ತಾರೆ. ಅಲ್ಲಿರುವ ಕಾರ್ಯಕರ್ತರು ಅಸಮಾಧಾನ ಆಗಿದ್ದಾರೆ. ಕಾರ್ಯಕರ್ತರ ಜೊತೆ ಅನ್ಯೋನ್ಯ ಸಂಬಂಧ ಯಾವ ಶಾಸಕರು ಮತ್ತು ಯಾವ ಮಂತ್ರಿಗಳು ಅವರ ಕೂಗಿಗೆ ಕೇಳಲಿಲ್ಲ, ಅವರ ಕೂಗನ್ನು ಆಲಿಸಲಿಲ್ಲ. ಯಾವಾಗಲೂ ಕೇಳಿದರೂ ಸಹಿತ ಶಾಸಕರು ಬೆಂಗಳೂರಲ್ಲಿದ್ದಾರೆ, ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಜನಸಾಮಾನ್ಯ ಕೂಗು ಯಾರು ಕೇಳೋರು ಅಂತ ಅನೇಕ ಕಾರ್ಯಕರ್ತರು ಅಸಮಾಧಾನಗೊಂಡು ಇವತ್ತು BJPಗೆ ತಕ್ಕ ಪಾಠ ಕಲಿಸಲಿಕ್ಕೆ ಅವರದೇ ಆದಂಥ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಎದ್ದು ನಿಂತು ಬಿಟ್ಟಿದ್ದಾರೆ. ಈಗ ಎಲ್ಲಿ ನೋಡಿದಲ್ಲಿ ಗಲಭೆ, ಎಲ್ಲಿ ನೋಡಿದಲ್ಲಿ ಗಲಾಟೆ, ಅನೇಕ ರೀತಿಯ ವಿವಾದಾಸ್ಪದ ಹೇಳಿಕೆಗಳನ್ನು ನೀಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ BJPಗೆ 60 ಸ್ಥಾನ ಹಿನ್ನಡೆ ಅನ್ನೋದು ನಿರ್ಮಲ್ ಕುಮಾರ್ ಖುರಾನ ಮತ್ತು ಅರುಣ್ ಕುಮಾರ್ ತಂದಂಥ ವರದಿ ಇಲ್ಲಿ ಕರ್ನಾಟಕ ರಾಜ್ಯದ ಒಂದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಗೆ ಆ ವರದಿ ಇಟ್ಟಾಗ ಗಲಿಬಿಲಿಗೊಂಡು RSS ಅದರಲ್ಲಿ ಭಾಗವಹಿಸ್ತಾರೆ. RSS ಭಾಗವಹಿಸಿದ ಮೇಲೆ ಯಾವ ರೀತಿ ಈಗ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಯಾವ ಶಾಸಕರು ಸೋಲ್ತಾರ, ಯಾವ ಕ್ಷೇತ್ರದಲ್ಲಿ BJP ಹಿನ್ನಡೆ ಆಗಿದೆ ಅನ್ನೋದು ಅವಲೋಕನ ಮಾಡಿದಾಗ ಘಟಾನುಘಟಿ ಶಾಸಕರು ಸೋಲ್ತಾರ, ಘಟಾನುಘಟಿ ಮಂತ್ರಿಗಳ ಠೇವಣಿ ಕಳ್ಕೋತಾರ ಅನ್ನುವ ಕೂಲಂಕುಷವಾದ ರಿಪೋರ್ಟ್ ಬರ್ತೈತ್ರಿ. ಯಾಕೆ ಬರ್ತೈತಿ ರಿಪೋರ್ಟ್ ಅಂದ್ರೆ ಯಾವುದೇ ಕಾರ್ಯಕರ್ತರಿಗೆ ಬೆಲೆ ಕೊಡಲಿಲ್ಲ BJPಯವರು. ಯಾವುದೇ ಶಾಸಕ ಆ ಕಾರ್ಯಕರ್ತನ ಅಹವಾಲ ತೆಗೆದುಕೊಂಡು ಬಂದ ನಂತರ ಅವನ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲಿಲ್ಲ. ಯಾವಾಗಲೂ ಶಾಸಕರು ಅವರ ಕಚೇರಿಯಲ್ಲಿ ಸಿಗಲಿಲ್ಲ. ಇದರಿಂದ ಅಸಮಾಧಾನಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 60 ಸ್ಥಾನ BJP ಹಿನ್ನಡೆ ಆದರೆ BJPಗೆ ಸಂಪೂರ್ಣ ಸೋಲಿನ ಕಹಿ. 2023 BJPಗೆ ಒಂದು ಭಾರಿ ಹೊಡೆತ ಬೀಳೋದೆಂದು ನಿರ್ಮಲ್ ಕುಮಾರ್ ಖುರಾನ ಮತ್ತು ಅರುಣ್ ಕುಮಾರ್ ತಂದಂಥ ಸರ್ವೆ ರಿಪೋರ್ಟ್ ಹೇಳ್ತೈತ್ರಿ. ಇದರಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ನೋಡ್ರಿ, BS ಯಡಿಯೂರಪ್ಪ ಕರ್ನಾಟಕ ರಾಜ್ಯದ ಒಂದು ಮಾಸ್ ಲೀಡರ್, ಅವರು ಮೌನ ಎಷ್ಟು ವಹಿಸಿದಾರ ಅದು ಇನ್ನಿತರ ಪಕ್ಷಕ್ಕೆ ಲಾಭದ ಸಂಕೇತ. ಯಾವಾಗ ಯಡಿಯೂರಪ್ಪ ಶಾಂತ ಇರ್ತಾರ, ಯಡಿಯೂರಪ್ಪಗೆ ಒಂದು ಮುಖ್ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಇನ್ನೂ ಒಂದು 7 ವರ್ಷ ಸರ್ಕಾರ ಅವರಿಗೆ ಮುಂದುವರಿಸಿ ಕೊಡ್ತಿದ್ರೆ ಅವರು 724 ಕ್ಷೇತ್ರದಲ್ಲಿ ಭಾರೀ ಕಸರತ್ತಿನಿಂದ ಅಲ್ದಾಡ್ತಿದ್ರು, ಹೋರಾಟ ಮಾಡ್ತಿದ್ರು. ಹೋರಾಟದ ಭಾವನೆ ಮುಖವಾಣಿಯಿಂದ ಬಂದಂಥ ಯಡಿಯೂರಪ್ಪಗೆ ಒಂದು ಅವಮಾನಕರ ರೀತಿಯಿಂದ ನೋಡಿಕೊಂಡಿದ್ದು ಇದು ಒಂದು BJPಗೆ ಭಾರೀ ಹೊಡೆತ. ಅದರಲ್ಲೂ ಈಶ್ವರಪ್ಪ ನೋಡ್ರಿ, ಅಶ್ವಥ್ ನಾರಾಯಣ್ ನೋಡ್ರಿ, ಸುಧಾಕರ್ ನೋಡ್ರಿ, ಮತ್ತು RAಶೋಕ್, CT ರವಿ ಇವರೆಂಥ ಘಟಾನುಘಟಿ ನಾಯಕರಿಂದ ಅನೇಕ ವಿವಾದಾಸ್ಪದ ಹೇಳಿಕೆಗಳನ್ನು ನೀಡಿ ಗಲಭೆಯ ವಾತಾವರಣ ಮಾಡಿದಾಗ ಅಹಿಂದ ಮತಗಳು SC ST ಮತ್ತು ಮೈನಾರಿಟಿ OBC ಮತಗಳು 80% BJPಗೆ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡಾಗ ಇದೇ ನಿರ್ಮಲ್ ಕುಮಾರ್ ಖುರಾನ ಅರುಣ್ ಕುಮಾರ್ ದಿಗ್ಭ್ರಾಂತರಾಗ್ತಾರ. ಕರ್ನಾಟಕ ರಾಜ್ಯದಲ್ಲಿ ನಾವು 2023 ಅಧಿಕಾರ ಗದ್ದುಗೆ ಏರೋದಿಲ್ಲ, ಅಧಿಕಾರದಿಂದ ನಾವು ಕೆಳಗಿಳಿತೀವಿ, ಅದರ ಸಲುವಾಗಿ ಏನು ಮಾಸ್ಟರ್ ಸರ್ಜರಿ ಮಾಡಬೇಕು, ಯಾವ ಡ್ಯಾಮೇಜ್ ಕಂಟ್ರೋಲ್ಗಳನ್ನು ಮಾಡಬೇಕು ಅನ್ನೋದು ಇನ್ನು ಭಾರತೀಯ ಜನತಾ ಪಕ್ಷದ RSS ಮುಖಂಡರ ಜೊತೆ ಅನೇಕ ಸಮಾಲೋಚನೆಗಳು ಸರ್ತಿ ಸಾಲಿನಿಂದ ಮೀಟಿಂಗ್ಗಳು ಆಗ್ತಾ ಇದ್ದಾವೆ. ಆದರೂ ಸಹಿತ ಈ ಸಾರಿ ಜನ ರೊಚ್ಚಿಗೆದ್ದಾರ. ಜನರಿಗೆ ಒಂದೇ ಒಂದು ತೊಂದರೆ ಏನಂದರೆ ಪ್ರಮುಖವಾಗಿ ಬೆಲೆ ಏರಿಕೆ. ಬೆಲೆ ಏರಿಕೆ ಒಂದಾದರೆ ಎರಡನೇದಾಗಿ ಯಾವುದೇ ರೀತಿಯ ಪದಾರ್ಥಗಳನ್ನ ಮಾರ್ಕೆಟ್ದಲ್ಲಿ ಇವತ್ತು ಖರೀದಿ ಮಾಡಲಿಕ್ಕೆ ಹೋದರೆ ರೈತರು ಸಹಿತ ತಮ್ಮ ಸಲಕರಣೆ ಖರೀದಿ ಮಾಡಲಿಕ್ಕೆ ಹೋದರೆ ದುಪ್ಪಟ್ಟು GST. ಈ GST ಮತ್ತು ಇದು ಅನೇಕ ರೀತಿಯ ಬೆಲೆ ಏರಿಕೆಗಳಿಂದ ಜನಸಾಮಾನ್ಯ ಕೂಲಿಕಾರನಿಂದ BJP ಪಕ್ಷಲ್ಲ, BJP ಬಡವರ ಪಕ್ಷಲ್ಲ, BJP ಶ್ರೀಮಂತರ ಪಕ್ಷ, BJP ಕೇವಲ ಉದ್ಯೋಗಪತಿಗಳನ್ನು ಸೃಷ್ಟಿ ಮಾಡ್ತೈತಿ, ಉದ್ಯೋಗಪತಿಗಳ ಸಾಲಗಳನ್ನು ಮನ್ನಾ ಮಾಡ್ತೈತಿ. ಅನೇಕ ಉದಾಹರಣೆ ಸಮೇತ ಎಷ್ಟೆಷ್ಟೋ ಉದ್ಯೋಗಪತಿಗಳ ಸಾಲಗಳನ್ನು ಮನ್ನಾ ಮಾಡಿ ಇವತ್ತು ಆ ಬಡವರಿಗೆ ಇದೆಲ್ಲ ಗೊತ್ತಾದ್ಮೇಲೆ ಆ OBC ಜನಾಂಗ BJPಯಿಂದ ದೂರಾಗಿ ಕಾಂಗ್ರೆಸ್ದತ್ತ ವಾಲಾಗತ್ತಾರ. ಆ ಕಾಂಗ್ರೆಸ್ ಮತ್ತು BJPಯ ಇಬ್ಬರೂ ಲಾಭವನ್ನು
JDS ತೆಗೆದುಕೊಳ್ಳುವ ಸಲುವಾಗಿ ನಿರ್ಣಾಯಕ ಹಂತ ತಲುಪಾಕ ಹೊಂಟೈತಿ. ಇದರಾಗ ಮತ್ತು ನಿರ್ಣಾಯಕ ಹಂತದಲ್ಲಿ ಆಮ್ ಆದ್ಮಿ ಪಕ್ಷವು ರಾಷ್ಟ್ರ ಪಕ್ಷವು ಪ್ರಜಾಕೀಯನು ಎಲ್ಲೋ ಕೆಲವು ಸ್ಥಾನಗಳನ್ನು ಪಡೆದರೂ ಸಹಿತ ರಾಜಕೀಯ ದಿಕ್ಸೂಚಿ 2023 ಬದಲಾವಣೆ ಆಗತೈತಿ. ಬಿಜೆಪಿಗೆ ಒಲವು ಜನ ಬಹಳ ಕಡಿಮೆ ತೋರ್ಸಾಕತ್ತಾರ. 76-78% ಜನ ಬಿಜೆಪಿ ಅಂದ ತಕ್ಷಣ ಒಲ್ಲೆ ಅಂತ ಇದ್ದಾರೆ. ಯಾಕಂದರೆ ಯಾವ್ಯಾವುದೋ ಒಂದು ವಿವಾದಗಳನ್ನು ಮಾಡಿ, ಯಾವ್ಯಾವ ಸ್ವಾತಂತ್ರ್ಯ ಯೋಧರ ಅವಹೇಳನಗಳನ್ನು ಮಾಡಿ, ಯಾವುದೋ ಇತಿಹಾಸಗಳನ್ನು ಇಲ್ಲದ ಇತಿಹಾಸಗಳನ್ನು ಸೃಷ್ಟಿಸಿ ಆ ಇತಿಹಾಸಗಳನ್ನು ಜನರ ಮುಖಕ್ಕೆ ತೋರಿಸಿದಾಗ ಅದರಲ್ಲೂ ಸಹಿತ ಒಬಿಸಿ ಜನಾಂಗ ಬಹಳ ನಂಬಿತ್ತು ಬಿಜೆಪಿಗೆ. ಆ ಬಿಜೆಪಿಗೆ ನಂಬಿದ ಜನ ಇವತ್ತು ದೂರ ಸರಿಯಾಕತ್ತಾರ. ಅದರ ಸಲುವಾಗಿ ನಿರ್ಮಲ್ ಕುಮಾರ್ ಖುರಾನ ಅರುಣ್ ಕುಮಾರ್ ತಂದಂತಹ ವರದಿಯಿಂದ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಪಕ್ಷಕ್ಕೆ ಭಾರಿ ಹೊಡೆತ ಐತಿ ಅನ್ನೋದು 2023 ಈ ಜನ ತೀರ್ಮಾನ ತಗೋತಾರ ಅನ್ನೋದು ಆ ವರದಿಯಿಂದ ದಿಗ್ಭ್ರಮೆ ಆಗಿದ್ದಾರೆ. ಹಂಗಾದ್ರೆ 2023 ಬಿಜೆಪಿಗೆ ಹೊಡೆತ ಐತಿ, ಕಾಂಗ್ರೆಸ್ ಮುನ್ನುಗ್ತೈತಿ, ಏನು JDS ನಿರ್ಣಾಯಕ ಪಾತ್ರ ವಹಿಸ್ತೈತಿ, ಇನ್ನಿತರ ಆಮ್ ಆದ್ಮಿ ರಾಷ್ಟ್ರಪಕ್ಷ ಪ್ರಜಾಕೀಯ ಇವರೇನಾದರೂ ನಿರ್ಣಾಯಕ ಹಂತದಲ್ಲಿ ಬರ್ತಾರ ಅನ್ನೋದು ಇನ್ನು 2023 ಕಾದು ನೋಡಬೇಕು. ಈ ಬಿಜೆಪಿಯ ಡ್ಯಾಮೇಜ್ ಕಂಟ್ರೋಲ್ ಸಲುವಾಗಿ ಅವರ ಭಾರತೀಯ ಜನತಾ ಪಕ್ಷ ಕೇಂದ್ರ ಸಲಹಾ ಸಮಿತಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಇನ್ನು ಕಾದು ನೋಡ್ಬೇಕಲ್ರಿ. ಇದೊಂದು ರಾಜಕೀಯ ವಿಶ್ಲೇಷಣೆ, ನಿರ್ಮಲ್ ಕುಮಾರ್ ಖುರಾನ ಅರುಣ್ ಕುಮಾರ್ ತಂದಂಥ ವರದಿ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇಂಥ ಅನೇಕ ಸುದ್ದಿ ರೋಚಕ ಸುದ್ದಿಗಳನ್ನು ನೋಡಲಿಕ್ಕೆ No. 1 ಚಾನಲ್ ಯಾವಾಗಲೂ ತಪ್ಪದೆ ನೋಡಿ, ಬೆಲ್ ಐಕಾನ್ ಬಟನ್ ಆನ್ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಏನು ಅನಿಸಿಕೆ ಅದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿಯೊಂಗೆ ಬರ್ತೀನಿ ರೀಪ್ಪ. ನಮಸ್ಕಾರ.